ಸಂಖ್ಯೆ ಮೇಲಿರುವ ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ಎಲ್ಲೆಡೆ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಹೆಣ್ಣು ಅವಳೇ ನನಗೆ ಸ್ಫೂರ್ತಿ, ಅವಳಿಲ್ಲದೆ ಅವ್ರು ಏನೂ ಆಗೋದಿಲ್ಲ. ಪೂರ್ತಿ ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ಈ ಸಮಾರಂಭ ಕರಿಬೇಕಾದ್ರೆ ಏನಂತಾರು ಬಂದು ಸಮಾರಂಭ ಕರಿಬೇಕಾದ್ರೆ ಫಸ್ಟ್ ಈ ಕಲಾವಿದರ ಸಂಘ ಆಗಲಿ ನಮ್ಮ ಫಿಲಿಂ ಚೇಂಬರ್ ಬರ್ತೀವಿ ಅಂತ ಹೊರಟಿದ್ದ ದಿವಸ ಫಸ್ಟ್ ನೆನಪಾಗೋದು ನನ್ನ ಜೊತೆ ಹಳೆ ಕಲಾವಿದರು, ಸ್ನೇಹಿತರು, ಗೆಳೆಯರು ಮತ್ತು ಹಿರಿಯರು ಚೇಂಬರಲ್ಲಿ, ಅದರಲ್ಲೂ ನನ್ನ ಜೊತೆಯಲ್ಲಿ ಕೇಳ್ಕೊಂಬಂದವರು ಇವೆಲ್ಲ, ಅದರಲ್ಲಿ ತುಂಬ ನನ್ನ ಬ್ಯಾಕ್ ಬೋನ್ ಅದ ನನ್ನ ತಂದೆ ತುಂಬ ನೆನಪಾಗ್ತಾರೆ ಇವತ್ತು ನನಗೆ. ಸೊ ಇಲ್ಲಿ ಅವ್ರ ಜಾಗ ಇದೆ, ನಾನೇನೇ ಒಂದು ನಿಲ್ಲಿಸಿದ್ರು ಅದು ನಮ್ಮ ಅಪ್ಪ ನನ್ನ ಕೊಟ್ಟಿರೋ ಸ್ಥಾನ, ಅವರು ಇರೋ ಬೆಲೆಯಿಂದ ನಾನು ಇವತ್ತು ಇಲ್ಲಿ ಬಂದಿರೋದು ಅದು ಅವ್ರಿಗೆ ಸಲ್ಪೇಟಾದ ಗೌರವ. ಮನುಷ್ಯರಿಗೆ ವಯಸ್ಸಾಗ್ತಾ ಆಗ್ತಾ ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಆದರೂ ಕೂಡ ಫಿಸಿಕಲಿ ವೀಕ್ ಆಗ್ತಾ ಹೋಗ್ತಾರೆ. ಆದರೆ ಸಮಸ್ಯೆಗಳು ಎಷ್ಟೇ ಸಮಸ್ಯೆ ಮಾಡಿ ಎಷ್ಟೇ ವರ್ಷಗಳಾಗ್ತಾ ಹೋಗ್ತೋ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದರೊಳಗೆ ಅಷ್ಟು ಸಮಸ್ಯೆಗಳಿಂದ ಅದು ಹೊರಗೆ ಬಂದಿರುತ್ತೆ ಸಂಸ್ಥೆ. ಇವತ್ತು 75 ವರ್ಷ ಒಂದು ಸಮಸ್ಯೆ ಆಗಿದೆ ಅಂದರೆ ಅದರೊಳಗೆ ಅದು ಎಷ್ಟು ಸಮಸ್ಯೆ ಅನುಭವಿಸಿರಬೇಕು, ಅದು ಎಷ್ಟು ನೋವಾಗಿರಬೇಕು, ಅದರಿಂದ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆ ಸಮಸ್ಯೆ ಕೊಡಬೇಕಾದ ಗೌರವ ಎಲ್ಲರ ತಾನಾಗಿ ನಿಂತುಕೊಡ್ಬೇಕಾಗುತ್ತದೆ. ಇವತ್ತು 75 ವರ್ಷ ಆಗಿದೆ ಅಂದರೆ ಸುಮ್ಮನೆ ಅಲ್ಲ ಒಂದು ಚೇಂಬರ್ 75 ವರ್ಷ ಆಗಿರೋದು. ಅವತ್ತು 1 ರೂಪಾಯಿನೂ ಸೇರಿಸಿ ಈ ಚೇಂಬರ್ನ ಕಟ್ಟಿರೋದು ಇವತ್ತು. ಸೊ ಈ ಚೇಂಬರ್ ಇವತ್ತು 75 ವರ್ಷ ಆಯಿತು ಅನ್ನೋದು ಅಷ್ಟೇನ ಸಮಾರಂಭ, ಇಲ್ಲ ಇದ್ರ ಮುಂದಕ್ಕೆ ಇನ್ನು ಬೆಳೆಸ್ತೀವ ಅನ್ನೋದಷ್ಟೇ ಸಮಾರಂಭ. ಅಂತ 75 ವರ್ಷ ಒಂದು ಲೋಗೋ ರಿಲೀಸ್ ಮಾಡಿದ್ರೆ ಆಗೋದಿಲ್ಲ. ಆದರೆ 75ನೇ ವರ್ಷಕ್ಕೆ ಸರಿಯಾದ ಸಮಯಕ್ಕೆ ಸರ್ಕಾರದವರು ಚಿತ್ರನಗರಿ ಮಾಡಿ ನಾನು 500 ಕೋಟಿ ಕೊಡ್ತೀನಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ನಾವು ಅದನ್ನ ಸ್ಥಾಪನೆ ಮಾಡ್ತೀವಿ, ನಮ್ಮ ಲೋಗ ಅಲ್ಲಿಡ್ಬೇಕು. ಅಲ್ಲಿಟ್ಟು ಈ ಚಿತ್ರನಗರಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮುಖ್ಯ ಅಲ್ಲ, ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಹೆಸರುಘಟ್ಟ 50 ಎಕರೆ ಕೊಟ್ಟರು ಮಾಡ್ಬೋದು, ಮೈಸೂರಲ್ಲಿ ಕೊಟ್ಟರು ಮಾಡ್ಬೋದು, ರಾಮನಗರಲ್ಲಿ ಕೊಟ್ಟರು ಮಾಡ್ಬೋದು, ಎಲ್ಲ ವಿಭಾಗ ಮಾಡ್ಕೊಂಡು ಮಾಡ್ಬೋದು. ನಾವು ಏನೋ ತೊಂದರೆ ಎಲ್ಲಿ ಕೊಟ್ಟರು ಮಾಡ್ಬೋದು, ಅದನ್ನ ಎಲ್ಲಿ ಯಾರೇ ಕೊಟ್ಟರು ಸುಮ್ಮನೆ ಶುರು ಮಾಡಿ. ಇಲ್ಲಿ ಬೇಕು ಅನ್ನೋದು ಬೇಡ, ಅಲ್ಲಿ ಬೇಕು ಇಲ್ಲಿ ಬೇಕು ಅನ್ನೋದು ಬೇಡ. ಫಸ್ಟ್ ಆಫ್ ಆಲ್ ನಮ್ಮೊಳಗಿರೋ ವೈರಸ್ಗಳನ್ನ ಕಿತ್ತಾಕ್ರಿ, ಶುರು ಹಚ್ಕೊಳ್ಳಿ. ಇವತ್ತೆಲ್ಲ ನೋಡಿದ್ರೆ ಕೊರೋನಾ ವೈರಸ್ ಅಂದರೆ ಅದಕ್ಕೇನು ತೊಂದರೆ ಇಲ್ಲ, ಕೈ ಕಟ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ನಿಮಗೆ ಸಂಬಂಧ ಇರೋದನ್ನು ಮುಟ್ಬೇಡಿ, ಅದು ಬರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಈ ಚಿತ್ರನಗರಿನ ಆದಷ್ಟು ಬೇಗ ಬೆಳೆಸಿ ಈ 75 ವರ್ಷ ಸಮಾರಂಭ ಇನ್ನಷ್ಟು ನೆನಪು ಅಂತ ಹೇಳ್ತಾ ನಾನು ಮಾತು ಕೊಡಿಸ್ತೀನಿ.